ಕರ್ನಾಟಕ ರಾಜ್ಯದ ರಾಜಕಾರಣದ ಇತಿಹಾಸದ ಪುಟಗಳನ್ನು ನೀವು ಹಾಗೆ ತೆರೆದು ನೋಡಿದ್ರೆ ಕುಣಿಗಲ್ ತಾಲೂಕಿನ ರಾಜಕಾರಣಿಗಳು ಯಾವತ್ತೂ ಅತ್ಯಂತ ಪ್ರಭಾವಿ ರಾಜಕಾರಣಿಗಳಾಗಿ ಇವತ್ತು ಈ ರಾಜ್ಯದ ರಾಜಕಾರಣಿಗಳಲ್ಲಿ ತಮ್ಮ ಪ್ರಭಾವವನ್ನು ಬೀರಿದ್ದಾರೆ ದಿವಂಗತ ಉಚ್ಚುಮಾಸ್ತಿಗೌಡ ಇರ್ಬೋದು ದಿವಂಗತ ವೈಕೆ ರಾಮಯ್ಯನವರು ಇರ್ಬೋದು ದಿವಂಗತ ಜಿ ತಮ್ಮಣ್ಣವರು ಇರ್ಬೋದು ದಿವಂಗತ ಮಾಯಣ್ಣವರು ಇರ್ಬೋದು ಇವರೆಲ್ಲರೂ ಕೂಡ ರಾಜ್ಯ ರಾಜಕಾರಣದಲ್ಲಿ ತಮ್ಮದೇ ಆದಂಥ ಛಾಪನ್ನು ಮೂಡಿಸಿರ್ತಕ್ಕಂಥ ವ್ಯಕ್ತಿಗಳು ಈ ತಾಲೂಕಿನಲ್ಲಿ ಇದುವರೆಗೂ ಸುಮಾರು 7 ಜನ ಲೋಕಸಭಾ ಸದಸ್ಯರಾಗಲಿಕ್ಕೆ ಲೋಕಸಭೆ ಚುನಾವಣೆಯನ್ನು ಎದುರಿಸಿದ್ರು ಆದರೆ ದುರಂತ 7 ಜನದಲ್ಲಿ 6 ಜನ ಲೋಕಸಭೆಗೆ ಪ್ರವೇಶ ಮಾಡಕ್ಕೆ ಆಗಲೇ ಇಲ್ಲ ನನ್ನನ್ನು ತುಮಕೂರಿನಲ್ಲಿ ಲೋಕಸಭೆಗೆ ನಿಲ್ಲಿಸಿದ್ರು ಇಡೀ ದೇಶದಲ್ಲಿ ಬಹಳ ದೊಡ್ಡ ಬಿರುಗಾಳಿ ನರೇಂದ್ರ ಮೋದಿಜಿಯವರ ದೊಡ್ಡ ಬಿರುಗಾಳಿ ಆ ಬಿರುಗಾಳಿನಲ್ಲಿ ಈ ರಾಷ್ಟ್ರದಲ್ಲಿ ಗೆದ್ದಂಥವರು ಕೇವಲ 44 ಜನ ಮಾತ್ರ ಕಾಂಗ್ರೆಸ್ಸಿಗರು ಆ 44 ಜನದಲ್ಲಿ ನಾನೂ ಒಬ್ಬ ಇವತ್ತು ತುಮಕೂರು ಜಿಲ್ಲೆಯಲ್ಲಿ ನಾನು ಲೋಕಸಭಾ ಸದಸ್ಯನಾಗಿ ಆಯ್ಕೆಯಾಗಿದ್ದೀನಿ ಈ ತಾಲೂಕಿನಲ್ಲಿ ಇದುವರೆಗೂ ಸ್ಪರ್ಧೆ ಮಾಡಿರ್ತಕ್ಕಂಥ 7 ಜನಗಳ ಪೈಕಿ ಇವತ್ತು ಲೋಕಸಭಾ ಸದಸ್ಯನಾಗಲಿಕ್ಕೆ ನನಗೊಬ್ಬನಿಗೆ ಮಾತ್ರ ಅವಕಾಶ ಸಿಕ್ತು ನಾನು ಲೋಕಸಭಾ ಸದಸ್ಯನಾಗಿ ಲೋಕಸಭೆಯಲ್ಲಿ ಇವತ್ತು ಅನೇಕ ಜ್ವಲಂತ ಸಮಸ್ಯೆಗಳ ಬಗ್ಗೆ ನಾನು ಅನೇಕ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದೇನೆ ಲೋಕಸಭೆಯಲ್ಲಿ ಅನೇಕ ಕಾನೂನುಗಳ ಬಗ್ಗೆ ಕೂಡ ಚರ್ಚೆ ಮಾಡಿದ್ದೀನಿ ಅತ್ಯಂತ ಕ್ರಿಯಾಶೀಲ ಸಂಸದನಾಗಿ ಅಲ್ಲಿ ಕೆಲಸ ಮಾಡಿದ್ದೀನಿ ಇವತ್ತು ತುಮಕೂರು ಜಿಲ್ಲೆಯಲ್ಲಿ ಇಸ್ರೋ ಇರ್ಬೋದು ಪಾಸ್ಪೋರ್ಟ್ ಸೇವಾ ಕೇಂದ್ರ ಇರ್ಬೋದು ರಸ್ತೆ 4 ಪದದ ರಸ್ತೆ ಇರ್ಬೋದು ಡಬ್ಲಿಂಗ್ ರೈಟ್ ಹೀಗೆ ಬೇಕಾದಷ್ಟು ಯೋಜನೆಗಳನ್ನು ಕೇವಲ 5 ವರ್ಷಗಳಲ್ಲಿ ಕೇಂದ್ರದ ನರೇಂದ್ರ ಮೋದಿಜಿಯವರ ಸರ್ಕಾರದಲ್ಲಿ ಇವತ್ತು ಈ ಜಿಲ್ಲೆಗೆ ತರತಕ್ಕಂಥ ಕೆಲಸವನ್ನು ಅತ್ಯಂತ ಕ್ರಿಯಾಶೀಲಾಗಿ ಸಮರ್ಥವಾಗಿ ನಿರ್ವಹಿಸಿದ್ದೀನಿ ಮತ್ತು ನನ್ನ ಯಾಕೆ ನನಗೆ 2019 ನೀವು ಸೀಟ್ ಕೊಡಲಿಲ್ಲ 2019 ನೀವು ಸೀಟ್ ಕೊಡಲಿಕ್ಕೆ ಯಾವುದಾದ್ರು ಪ್ರಬಲವಾದ ಕಾರಣ ಇರಬೇಕಾಗಿತ್ತು ಇಲ್ಲ ನಾನು ಅಸಮರ್ಥ ಇರ್ಬೋದಾಗಿತ್ತು ಭ್ರಷ್ಟ ಇರಬೇಕಾಗಿತ್ತು ಜಿಲ್ಲೆಯಲ್ಲಿ ನನಗೆ ನಾನು ಬಹಳ ಕೆಟ್ಟದಾಗಿ ನಡ್ಕೊಂಡಿರ್ತಕ್ಕಂಥದ್ದು ಪಾರ್ಲಿಮೆಂಟ್ಗೆ ಹೋಗಲೇ ಇಲ್ಲ ಏನಾದರೂ ಪ್ರಭಾವಿ ಕಾರಣ ಇರಬೇಕು ಏನು ಹೇಳಿದ್ರಿ ನೀವು ಜನತಾ ಜಾತ್ಯತ ಜಾತ್ಯಾತೀತ ಜನತಾದಳದರು ಸಮ್ಮಿಶ್ರ ಸರ್ಕಾರದ ಅಡಿಯಲ್ಲಿ ಈ ಸೀಟ್ನ ತೊಗೊಂಡ್ಬಿಟ್ರು ಹಾಗೆ ಅಂತ ಹೇಳಿದ್ರಿ ನಾನು ಭೇಟಿ ಮಾಡಿದೆ ನಾನು ಸನ್ಮಾನ್ಯ ದೇವೇಗೌಡರನ್ನ ಮಾನ್ಯ ಕುಮಾರಸ್ವಾಮಿಯವರು ಭೇಟಿ ಮಾಡಿದ್ರೆ ಅವ್ರು ಹೇಳಿದ್ರು ಗೌಡ್ರೆ ನೀವೊಬ್ಬ ಸಿಟ್ಟಿಂಗ್ MP ಇದ್ದೀರಿ ಒಬ್ಬಳ ಕ್ರಿಯಾಶೀಲ MP ಇದ್ದೀರಿ ನಿಮ್ಮ ಸೀಟ್ ನಾವು ಯಾಕಪ್ಪ ಕೇಳೋಣ ನಿಮ್ಮ ಪಾರ್ಟಿಯವರ ತಗೊಳ್ಳಿ 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 ಅಂತ ಹಿಂಸೆ ಕೊಡ್ತಾವ್ರಿ ಅಂತ ಹೇಳಿದ್ರು ನಾನು ಈಗಾಗಲೇ ಇದನ್ನು ಬಹಳ ಸಲ ಹೇಳಿದ್ದೀನಿ ಮತ್ತೊಮ್ಮೆ ಹೇಳ್ತೀನಿ